ಜನ ನಮ್ ನಿಮ್ ದಾನ ಬೇಡ ನಮ್ಗೆ ಮಠಕ್ಕೆ. ಇವ್ರದ್ದು ಮಠಗಳು ಹೆಂಗ್ ನಡೀತಾವ್ರಿ? ಜನಸಾಮಾನ್ಯದ ದುಡ್ಡಿನ ಮೇಲೆ ಬೆಳೀತಾ ಇರ್ತಾವ ಮಠಗಳು. ಇವ್ರಿಗೆ ಹೇಗೆ ಬೇಕ್ರಿ ಸರ್ಕಾರ ಫಂಡ? ಸರ್ಕಾರ ಹೇಳ್ಬೇಕು, ನೀವು ಸರ್ ನಡೆಸ್ರಿ, ಬೇಕಾದ ನಾವು ಫ್ರೀಯಾಗಿ ನಿಮ್ಗೆ ಬಾಡಿಗೆ ಕಟ್ಟಡ ಕೊಡ್ತೀವಿ, ಅನುಕೂಲ ಏನು ಸಾಧ್ಯ ಮಾಡ್ತೀವಿ ಅಂತ ಹೇಳ್ಬೇಕು. ಆದ್ರೆ ಇವರ ಇವತ್ತು ಎಲ್ಲ ಮಠಾಧೀಶರು ಅನೇಕರ ಎಲ್ಲ ಅಂದ್ರೆ ಎಲ್ಲರಿಗೂ ಎಲ್ಲ ಇನ್ನೂ ಬಹಳ ಪ್ರಾಮಾಣಿಕ ಇದ್ದಾರೆಲ್ಲ. ಅವ್ರಿಗೆ ಇಂಥ ಹೊಸಾರಿಗೆ ಮಾಡೋಕೆ ಹೋಗುದಿಲ್ಲ ಅವ್ರು. ಸುಮ್ಮ ತಾವತ್ತು ತಮ್ಮ ಪೂಜೆ ಆಯ್ತು ಏನಾಯ್ತು ಹಂಗೇನೋ ಬಂದ್ರೆ ನೇರಾನೇರವಾಗಿ ಹೇಳ್ಬಿಡ್ತಾರೆ. ಇಲ್ಲಪ್ಪ ಅಲ್ಲಿ ಏನು ಮಾಡಿದ್ರೆ ಜನರಿಗೆ ಮಾಡಿ ನಮ್ಗೆ ಬೇಕಾಗಿಲ್ಲ ಅಂತ. ಇವತ್ತು ಸ್ವಾಮೀಜಿಯವರು ಈ ಪೊಲಿಟಿಕಲ್ ಪಾರ್ಟಿಯನ್ನು ಹಿಡ್ಕೊಂಡು ಅಥವಾ ಯಾವುದೋ ವ್ಯಕ್ತಿನ ಹಿಡ್ಕೊಂಡು ಈ ರೀತಿ ಓಪನ್ ಆಗಿ ಸಜೆಷನ್ ಮಾಡೋದು ಮೂಲತಃ ತಪ್ಪು. ಓಕೆ, ಇವಾಗ ನೀವು ಹೇಳಿದ್ರಿ ಈ ಸರ್ಕಾರದಿಂದ ಫಂಡ್ ಕೇಳುವಂತ ಆಗಿರ್ಬೋದು ಅಥವಾ ಈ ಶಾಸಕರು ಸಚಿವರಿಂದ ಸಿಎಂಗಳಿಂದ ಈ ರೀತಿ ಫಂಡ್ ಪಡೆದುಕೊಂಡು ಎಷ್ಟರ ಮಟ್ಟಿಗೆ ಯುಟಿಲೈಸ್ ಆಗುತ್ತೆ ಅದು ಕೂಡ ನೋಡ್ಬೇಕಲ್ವಾ ನಾವು? ಇಲ್ರಿ, ಯುಟಿಲೈಸ್ ಪ್ರಶ್ನೆ ಇಲ್ಲ. ಅವರು ಹೌದು ಫಂಡ್ ತಗೊಳ್ಳಿ ಮಾಡಿಲ್ಲ ತಗೊಳ್ಳಿ ಸರ್ಕಾರದಿಂದ ತಗೊಂಡು ಫ್ರೀಯಾಗಿ ಇವ್ರಿಗೆ ಎಷ್ಟು ಸಾಧ್ಯ ಕಡಿಮೆ ಬೆಲೆ ಕಡಿಮೆ ರೇಟ್ನೆಲ್ಲ ಕಡಿಮೆ ಬೆಲೆಯಲ್ಲಿ ಶಿಕ್ಷಣ ಕೊಡ್ಲಿಕ್ಕಾದ್ರೂ ಸಾಧ್ಯ ಇದನ್ನ. ಇದು ಇವ್ರು ಡೊನೇಷನ್ ತಗೊಳ್ಳೋದು ಮತ್ತೆ ನಮ್ಮ ಎಷ್ಟು ಮಠಾಧೀಶರ ಅಂಡರ್ದಂಥ ಕಾಲೇಜುಗಳಲ್ಲೇ ಇನ್ನು ಮತ್ತು ಇವನ್ ಯೂನಿವರ್ಸಿಟಿಗಳು ಸಹಿತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಎಷ್ಟರ ಮಟ್ಟಿಗೆ ಇವರು ಮ್ಯಾಕ್ಸಿಮಮ್ ಫ್ರೀಯಾಗಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಸಹಿತ ಅಷ್ಟೇ ಇಂಪಾರ್ಟೆಂಟ್. ಅದು ಎಂತೂ ಇದರಲ್ಲ ಅಂತಲ್ಲ, ಕೆಲವು ಸ್ವಾಮೀಜಿಗಳು ಒಳ್ಳೆ ಏನಪ್ಪ ಫ್ರೀ ಊಟದ್ದು ಮತ್ತೆ ವ್ಯವಸ್ಥೆ ಮಾಡ್ತಾರೆ, ನಮಗೇನು ಸಾಧ್ಯ ಇದೆ ಅವರಿಗೆಲ್ಲ ಇದು ಟೋಟಲ್ ಆಗಿ ದುರುಪಯೋಗ ಮಾಡ್ಕೊಳ್ಳೋದು ಜನರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಸ್ಪಷ್ಟೀಕರಣ ಇರಬೇಕಾಗ್ತದೆ. ಯಾಕೆ ಸಾರ್ವಜನಿಕ ರಂಗದಲ್ಲೇ ಒಳ್ಳೆಯವರು ಇದ್ದಾರೆ, ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ನೀವು ಹೇಳಿದ್ರಿ ಸ್ವಾಮೀಜಿಗಳು ಮೊದಲಿಗೆ ರಾಜಕಾರಣವನ್ನ ಎಂಟರ್ ಮಾಡಬಾರ್ದು, ಮಾಡಿದ್ರೆ ಈ ತರಹದ ವಿಚಾರಗಳ ಬಗ್ಗೆ ಧ್ವನಿ ಎತ್ತಬೇಕು ಅಂತ. ಆದ್ರೆ ಯಾವುದಕ್ಕೆ ಅವ್ರು ಕೇವಲ ದುಡ್ಡಿಗೆ ಮಾತ್ರ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅಥವಾ ಅದೇನು ನೀವು ಹೇಳಿದ್ರಲ್ಲ, ಜಾತಿ ನಮ್ಮ ಜಾತಿ ನಮ್ಮ ಧರ್ಮ ನಮ್ಮ ಸಮಾಜ ಅನ್ನುವಂತಹ ಒಂದು ಅಂಧಾಭಿಮಾನವು ಕೂಡ ಅದ್ರಲ್ಲಿ ಇನ್ವಾಲ್ವ್ ಆಗಿದೆ ಅನ್ಸುತ್ತಾ ಸರ್? ಇಲ್ಲಿ ನೋಡ್ರಿ, ಪ್ರತಿಯೊಂದು ಜಾತಿ ಒಂದೊಬ್ರು ಮಠಾಧೀಶರು ಇದ್ದಾರೆ, ಅದೇ ಸುಳ್ಳು ಅಂತ ಏನಲ್ಲ. ಎಲ್ಲ ಜೀವದ ಒಕ್ಕಲಿಗರಲ್ಲಿ ಒಕ್ಕಲಿಗರಿಗೆ ಸ್ವಾಮೀಜಿ ಇದ್ದಾರೆ, ಕುರುಬರಲ್ಲಿ ಕುರುಬ ಸ್ವಾಮೀಜಿಗಳು ಇದ್ದಾರೆ, ಉಪ್ಪಾರಲ್ಲಿ ಉಪ್ಪಾರ ಸ್ವಾಮೀಜಿಗಳು ಇದ್ದಾರೆ, ಲಿಂಗಾಯತರಲ್ಲಿ ಲಿಂಗಾಯತ ಸ್ವಾಮಿಗಳು ಇದ್ದಾರೆ. ಆಯಾ ಜಾತಿ ಒಂದು ಮಠಗಳು ಬೆಳೆದವು. ಏನು ಸರಿಯೋ ತಪ್ಪು ಜನ ಒಪ್ಪಿಕೊಂಡಿದ್ದಾರೆ ಅದನ್ನು. ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳೋದು ತಪ್ಪು, ಹಂಗೆ ಆಗಬಾರ್ದು. ಯಾಕೆಂದರೆ ನಮ್ಮಲ್ಲಿ ಬಸವಣ್ಣವ್ರ ವಿಚಾರಧಾರೆಯನ್ನು ಬೆಳೆದಂಥವ್ರು ಎಲ್ಲರೂ ಸಮಾನತೆ ಆಗಿರಬೇಕು. ಅದು ಜಾತಿಗೊಂದು ಮಠ ಹುಟ್ಟೋದು ಬೇಡ ಅಂತ ನಾವು ಅಂತೀವಿ. ಅದು ಜನ ಒಪ್ಪಿಕೊಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಏನಪ್ಪ, ಪ್ರಜೆಗಳ ಪ್ರಭುತ್ವ ಇದು. ಆ ಪ್ರಜೆ ಒಪ್ಪಿಕೊಂಡಾಗ ನಾವೇನು ಮಾಡ್ಲಿಕ್ಕೆ ಸಾಧ್ಯ, ಬಟ್ ತಿಳಿ ಕೆಲಸ ನಾವು ಮಾಡಲೇಬೇಕಾಗ್ತದೆ. ಅದು ನಮ್ಮ ದುಡ್ಡಿನ, ಯಾಕಂದ್ರೆ ಅಯ್ಯ ಅವರೆಲ್ಲ ಮಾಡಿ ತಪ್ಪು ಮಾಡ್ತಾರಪ್ಪ, ಏ ಸರಾಯಿ ಕೊಟ್ಟಿದ್ದು ಎಲ್ಲರೂ ಒಪ್ಪಿಕೊಂಡ್ರೆ ಅಂತ ಸರಾಯನ್ನು ಬೆಂಬಲಿಸೋಕೆ ಆಗುವುದಿಲ್ಲ. ಎಲ್ಲರೂ ಒಪ್ಪಿಕೊಂಡಿರ್ತಾರೆ, ಹೌದು ಜನ ಈಗ ತಾವು ಕುಡಿಲಿಕ್ಕೆ ಹಚ್ಚಿದಾರೆ ಅದು ಅದನ್ನು ವಿರೋಧ ಮಾಡೋದು ತಪ್ಪ. ಏ ಸರಾಯಿಂದ ನಿಮ್ಮ ಹಬ್ಬದ ಹಾಳಾಗ್ತದಪ್ಪ, ನಿಮ್ಮ ಲಿವರ್ ಹಾಳಾಗ್ತದೆ, ನಿಮ್ಮ ಜೊತೆಗೆ ನಿಮ್ಮ ಇಡೀ ಕುಟುಂಬ ಹಾಳಾಗಿ ಹೋಗ್ತದೆ ಅಂತ ಹೇಳೋದು ಹೇಳಬೇಕು. ಮತ್ತು ಅಷ್ಟು ಆದ್ರೂ ಕುಡಿದ್ರೆ ನಾವು ಬ್ಯಾಲೆನ್ಸ್ ಹೆಂಗಲಿಕ್ಕೆ ಬರ್ತದೆ? ದುಡ್ಡು ಅವರು ಸೆರೆ ಮಾಡೋರು ಮಾರೋರು ತಯಾರು ಮಾಡೋರು ಹಂಚೋರು ಕೆಲವರು ಇದ್ದಾರೆ, ಅದು ಅವ್ರು ಉದ್ಯೋಗ ಮಾಡ್ತಾ ಇದ್ದಾರೆ. ಆದರೆ ಅದರಿಂದ ಎಷ್ಟು ಹಾನಿ ಆಗ್ತದೆ ಅನ್ನೋದು ವಿಚಾರ ಮಾಡಬೇಕಾಗಿದ್ದಿಲ್ಲ. ನಮ್ಮ ಸ್ವಾಮೀಜಿಗಳು ಅದೇ ಕಾರಣ ಈ ನಮ್ಮ ರಾಜಕಾರಣಿಗಳು ಸಹ ಕೇವಲ ನಮ್ಮ ತೆರಿಗೆ ಬರ್ತದೆ, ಟ್ಯಾಕ್ಸ್ ಬರ್ತದೆ.